ಹುಕ್ಕೇರಿ ತಾಲೂಕಿನ ನೆರಲಿ ಗ್ರಾಮದಲ್ಲಿ ಶಾಲಾ ಕೊಠಡಿ ಉದ್ಘಾಟಿಸಿದ ಮಾಜಿ ಸಂಸದ ರಮೇಶ್ ಕತ್ತಿ. ಎಲ್ಲಿಯವರೆಗೆ ನಮ್ಮ ದೇಶದ ಜನರಲ್ಲಿ ಸಮಯ ಪ್ರಜ್ಞೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಸಾರ್ವಜನಿಕವಾಗಿ ಸುಧಾರಣೆ ಕುಂಠಿತವಾಗುತ್ತದೆ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ರಮೇಶ್ ಕತ್ತಿ ಹೇಳಿದರು. ಅವರು ಹುಕ್ಕೇರಿ ತಾಲೂಕಿನ ನೆರಲಿ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿಸಿದ ಸುಮಾರು 22 ಲಕ್ಷ ರೂಪಾಯಿ ಅನುದಾನ ಮಂಜೂರಾತಿಯಲ್ಲಿ 2 ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಯ ಪ್ರಜ್ಞೆ ತುಂಬಾ ಮುಖ್ಯವಾಗಿದ್ದು ಆ ನಿಟ್ಟಿನಲ್ಲಿ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರನ್ನು ಒಳಗೊಂಡು ಮಕ್ಕಳ ಏಳಿಗೆಗೆ ಶ್ರಮಿಸಬೇಕೆಂದು ತಿಳಿ ಹೇಳಿದರು. ಸಮಯ ಪ್ರಜ್ಞೆ ಎಲ್ಲಿಯವರೆಗೆ ನಮ್ಮ ದೇಶದ ಜನರಲ್ಲಿ ಸಮಯ ಪ್ರಜ್ಞೆ ಅನ್ನೋದು ಎಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೆ ಒಂದು ಮನೆ ಸುಧಾರಣೆ ಆಗುವುದಿಲ್ಲ, ಒಂದು ಓಣಿ ಸುಧಾರಣೆ ಆಗುವುದಿಲ್ಲ, ಒಂದು ಊರು ಸುಧಾರಣೆ ಆಗುವುದಿಲ್ಲ, ಒಂದು ಶಾಲೆ ಸುಧಾರಣೆ ಆಗುವುದಿಲ್ಲ. ಸಮಯ ಪ್ರಜ್ಞೆ ಬಹಳ ಮಹತ್ವವಾಗಿತ್ತು. ಆ ನಿಟ್ಟಿನಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರೇ, ಉಪಾಧ್ಯಕ್ಷರು, ಸನ್ಮಾನಿತ ಎಲ್ಲಾ ಸದಸ್ಯರನ್ನ ವಿನಂತಿಯನ್ನು ಮಾಡ್ಕೊಳ್ತೀನಿ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ನಾನಾಗ್ತಾನೆ, ನೀನಾಗ್ತಾನೆ, ಮೆಂಬರ್ ಆಗ್ತಾನೆ, ಅದನ್ನಾಗ್ತಾನೆ ಅನ್ನೋದಕ್ಕಿಂತ ಶಾಲೆಯ ಸರ್ವೋತ್ಮುಖವಾಗಿರ್ತಕ್ಕಂತ ಏಳಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇರತಕ್ಕಂತ ಅನುದಾನಗಳನ್ನ ಹೊಡೆದಾಡಿ ಹೊಡೆದಾಡಿ ತರೋದ್ ಮುಖಾಂತರ ಈ ಊರಲ್ಲಿರ್ತಕ್ಕಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೀವನವನ್ನ ಸುವರ್ಣಾಕ್ಷರಗಳಿಂದ ಬರಲುವಂತ ಕೆಲಸವನ್ನ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸನ್ಮಾನಿತ ಎಲ್ಲಾ ಸದಸ್ಯರು ಮಾಡುವಂತದ್ದಾಗಬೇಕು. ಕೇವಲ ಅಧ್ಯಕ್ಷರಾಗಿ ಆಗ ಮುಗಿದಿಲ್ಲ, ಈಗ ರಮೇಶ್ ಕತ್ತಿ ಈಗ ನಾನು 2 ಕಾರ್ಯಕ್ರಮ ಮುಗಿಸ್ಕೊಂಡು, ಬಹುಶಃ 2 ಕಾರ್ಯಕ್ರಮ ಮುಗಿಸ್ಕೊಂಡ 10 ಗಂಟೆ ಟೈಮಿಂಗ್ ಕೊಟ್ಟಿದ್ದೆ ನಾನು ಇಲ್ಲಿ 9:59 ನಾ ಇಲ್ಲಿ ಬಂದಿದ್ದೆ. ಆ ಬಂದ ಕೂಡಲೇ ನಾ ಎಸ್ಡಿಎಂಸಿ ಅಧ್ಯಕ್ಷರಲ್ಲಿ ಅಂತ ಕೇಳಿದ್ ನಾನು, ಅವ್ರಿಲ್ಲ ಅಂದ್ರು. ಆಯ್ತು ಬಂದಿದ್ದವ್ರು ಬಂದಿದ್ರು, ನಾವು ಒಪ್ಪಿ ಮಾಡಿ ಅವ್ರು ಅಧ್ಯಕ್ಷರು ಬಂದ್ರು, ಅವ್ರನ್ನ ಮಾರಾಟ ಮಾಡಿ ಹೇಳುವಂತ ವ್ಯವಸ್ಥೆ ಇಷ್ಟೇ. ನಾವು ಯಾವ ಜವಾಬ್ದಾರಿಯಲ್ಲಿದ್ದೀವಿ, ಯಾವ ಸ್ಥಾನದಲ್ಲಿದ್ದೀವಿ, ಅಲ್ಲಿ ಆ ಸ್ಥಾನದಲ್ಲಿ ಇದ್ಕೊಂಡು ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಸಮಯ ಪ್ರಜ್ಞೆಯಿಂದ ನಾವು ಕೆಲಸ ಮಾಡಿದ್ರೆ ಈಗ ಎಲ್ರಿಗೂ ಪಾಠವಾಗ್ತದೆ. ಈಗ ಎಸ್ಡಿಎಂಸಿ ಅಧ್ಯಕ್ಷರ ತಡ ಮಾಡಿ ನೀವು ಬಂದ್ರೆ ಮತ್ತೆ ಆಗ ಗುರುಗಳು ಗುರು ಮಾತೆ ಅವರು ತಡ ಮಾಡಿ ನೋಡ್ತಾರೆ, ಅವ್ರು ತಡ ಮಾಡಿದ್ರೆ ಹುಡುಗರು ತಡ ಮಾಡ್ತಾರೆ ಅಂದ್ರೆ ಅದ್ರ ಇಂಪ್ಯಾಕ್ಟ್ ನಮ್ಮ ಶಾಲೆಯ ವಿದ್ಯಾರ್ಥಿ ಮನೆಗೆ ಹೋಗಿ ಮುಟ್ಟುವಂತ ಒಂದು ಸಂದರ್ಭ ಬರ್ತದೆ. ಆ ನಿಟ್ಟಿನಲ್ಲಿ ನಾವು ಸರಿಯಾಗಿದ್ರೆ ಇನ್ನೊಬ್ರು ಆ ರೀತಿಯಲ್ಲಿ ಸರಿಯಾಗಿರ್ತಾರೆ. ಆ ಮುಂದಿನ ಸಮಯ ಪ್ರಜ್ಞೆ ಅನ್ನೋದ್ರ ಬಗ್ಗೆ ಒಂದು ದಿವಸ ಇಟ್ಕೊಂಡು ಭಾರತ ಸರ್ಕಾರ ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನ ಇವತ್ತು 2011 6 ವರ್ಷದಿಂದ 14 ವರ್ಷದ ಹುಡುಗರಿಗೆ ಉಚಿತವಾಗಿರ್ತಕ್ಕಂತ ಶಿಕ್ಷಣ ಕೊಡುವ ಮುಖಾಂತರ ಸಾಕ್ಷರತ ಭಾರತವನ್ನು ನಿರ್ಮಾಣ ಮಾಡುವಂತ ದೃಷ್ಟಿಯಲ್ಲಿ ರೈಟ್ ಎಜುಕೇಶನ್ ಆಕ್ಟ್ ಅನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಪಾಲಕರು ತಮ್ಮದೇ ಆಗಿರ್ತಕ್ಕಂತ ಸಹಾಯ ಸಹಕಾರವನ್ನು ಮಾಡುವ ಮುಖಾಂತರ ಭಾರತ ದೇಶ ಇವತ್ತು ಸಾಕ್ಷರತಾ ದೇಶವಾಗಿ ಬೆಳಿಬೇಕಾದ್ರೆ ಸರ್ಕಾರ ತಂದಿರತಕ್ಕಂತ ಯೋಜನೆಯಲ್ಲಿ ನಾವು ಸಹಿತ ಪಾಲಕರು ನಾವು ಪಾಲ್ಗೊಳ್ಬೇಕು ಅಂತ ಮಾತ್ರ ಈ ಸಂದರ್ಭ ಹೇಳ್ತಾರೆ. ವಿಶೇಷವಾಗಿ ಈ ಒಂದು ಊರು ನೇರಲಿ ಊರು ಮೊದಲಿಂದ ಶೈಕ್ಷಣಿಕವಾಗಿ ಮುಂದುವರೆದಂತ ಊರು. ಇವತ್ತು ಎಸ್ಐ ಪಾಟೀಲ್ರನ್ನ ಈ ಒಂದು ಗ್ರಾಮದಿಂದ ಬರೆದಿರ್ತಕ್ಕಂತ ಒಂದು ಎಸ್ಐ ಪಾಟೀಲ್ ಇರಬಹುದು, ಎಂಪಿ ಪಾಟೀಲ್ ಇರಬಹುದು, ಸಾಕಷ್ಟು ಒಳ್ಳೆಯ ಸಹಕಾರಿಗಳನ್ನ ಹಿರಿಯರನ್ನ ಸ್ವಾತಂತ್ರ್ಯದಲ್ಲಿ ಧುಮುಕಿದವರನ್ನ ಪಡೆದಂತ ಈ ಒಂದು ಊರು ಇವತ್ತು ವಿಶೇಷವಾಗಿ ಮಣ್ಣಿನ ದಿನ ಅಮೃತ ಯೋಜನೆ ಅನ್ನುವಂಥದ್ದು ಘೋಷಣೆ ಆಯಿತು. ಅಮೃತ ಯೋಜನೆ ಅನ್ನುವಂಥ ಘೋಷಣೆ ಆದಂತಹ ಸಂದರ್ಭದಲ್ಲಿ ಕೂಡಲೇ ಉಮೇಶ್ ಕತ್ತಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಅದು ಅಮೃತ ಯೋಜನೆಯಲ್ಲಿ 10 ಲಕ್ಷ ರೂಪಾಯಿ ಹಣ ಕೊಡ್ತಾರೆ, ಅದನ್ನ ನೀರ್ಲಿ ಕನ್ನಡ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಶಾಲೆಗೆ ಕೊಡುವ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಆ ಪ್ರಕಾರ ಈಗಾಗಲೇ 10 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೀವಿ. ಆ 10 ಲಕ್ಷ ರೂಪಾಯಿ ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಶೈಕ್ಷಣಿಕ ಮೂಲಭೂತ ಸೌಕರ್ಯಗಳಿಗಾಗಿ ಉಪಯೋಗ ಮಾಡ್ಕೊಳ್ಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಗಂಗಾರಾಮ್ ಹುಕ್ಕೇರಿ, ಉಪಾಧ್ಯಕ್ಷೆ ಭಾರತಿ ಉತ್ತೂರೆ, ಮುಖ್ಯೋಧ್ಯಾಪಕ ಮಹಮ್ಮದ್ ರಫೀಕ್ ಯಾದವಾಡೆ, ಕನ್ನಡ ಗಂಡು ಮಕ್ಕಳ ಶಾಲೆಯ ಮುಖ್ಯೋಧ್ಯಾಪಕ ಸುರೇಶ್ ಭಜಂತ್ರಿ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಎಸ್ಡಿ ನಾಯಕ್, ಸಿಆರ್ಪಿ ಅನಿಲ್ ಮಾಳಗೆ, ಮಾಧ್ಯಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಎಸ್ ಪದ್ಮನವರ್, ಪಿಕೆಪಿಎಸ್ ಅಧ್ಯಕ್ಷ ಈಶ್ವರ್ ಖೋತ್, ಸರ್ಜರಾವ್ ಖೋತ್, ಮಂಜು ಮಾಳಕರಿ, ಇಂದಿರಾ ಗದಗನ್ನವರ್, ಬಸಗೌಡ ಪಾಟೀಲ್, ಶಕೀಲ್ ಭಾಗವಾನ್, ಶಿವಾನಂದ ಶಿವಂಡೂರೆ, ಅಮರ್ ಪತಾಟೆ, ವಿನಾಯಕ್ ಸಂಕೇಶ್ವರಿ, ಸೌರಭ್ ಪಾಟೀಲ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.